ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಹೇಗೆ ಬೈ ಮಾಡೋದು ಅಂತ ತೋರಿಸ್ತೀನಿ ಯಾವ ರೀತಿ ಆರ್ಡರ್ನ ಪ್ಲೇಸ್ ಮಾಡೋದು ಯಾವ ರೀತಿ ಬೈ ಆರ್ಡರ್ನ ಪ್ಲೇಸ್ ಮಾಡೋದು ಅಂತ ತೋರಿಸ್ತೀನಿ ಸೊ ಆರ್ಡರ್ನ ಪ್ಲೇಸ್ ಮಾಡ್ಬೇಕಾದ್ರೆ ಎರಡು ತರದ ಆರ್ಡರ್ ಕಾಣುತ್ತೆ ನಮ್ಗೆ ಒಂದು ಲಿಮಿಟ್ ಆರ್ಡರ್ ಅಂತ ಹೇಳ್ತೀವಿ ಒಂದು ಮಾರ್ಕೆಟ್ ಆರ್ಡರ್ ಅಂತ ಹೇಳ್ತೀವಿ ಸೊ ಎರಡು ಯಾವ ರೀತಿ ಟ್ರೇಡ್ ನ ತಗೋಬಹುದು ಅಂತ ನೋಡೋಣ ಒಂದ್ಸರ್ ಸೊ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಸ್ಟಾಕ್ ಅನ್ನ ತಗೋಬೇಕು ಅಂತ ಅನ್ಕೊಳ್ಳೋಣ ವಾಟ್ ಎವರ್ ಸ್ಟಾಕ್ ಸೊ ನಾನು ಹೋಗ್ತೀನಿ ವಾಚ್ ಲಿಸ್ಟ್ ಅಲ್ಲಿ ನೋಡ್ತೀನಿ ನನ್ಗೆ ಯಾವ್ದೋ ಒಂದು ಸ್ಟಾಕ್ ಇಷ್ಟ ಆಯ್ತು ಅನ್ಕೊಳ್ಳೋಣ ವಾಚ್ ಲಿಸ್ಟಿಗೆ ಹೋಗ್ತಾ ಇದ್ದೀನಿ ನನ್ಗೆ ಯಾವ್ದೋ ಒಂದು ಸ್ಟಾಕ್ ಇಷ್ಟ ಆಯಿತು ಸೊ ಮೇಲ್ಗಡೆ ಹೋಗ್ತಾ ಇದೆ ಅನಿಸ್ತಾ ಇದೆ ಸೊ ಲೆಟ್ ಸಿ ನನಗೆ ಆ ದಾಲ್ಮಿಯಾ ಭಾರತ್ ಮೇಲೆ ಹೋಗ್ತಾ ಇದೆ ಅನಿಸ್ತಾ ಇದೆ ಓ ಎಫ್ ಎಸ್ ಎಸ್ ಅನಿಸ್ತಾ ಇದೆ ಬೇಸ್ಡ್ ಆನ್ ಸ್ಟ್ರಾಟಜಿ ನಿಮ್ಗೆ ಅನಿಸ್ತಾ ಇದೆ ಸೊ ವಿಚ್ ಅವರ್ ಸ್ಟಾಕ್ ನೀವು ಬೈ ಮಾಡಬೇಕು ಸಿ ಯು ಬಿ ಚಂಬಲ್ ಫರ್ಟಿಲೈಸರ್ಸ್ ಯಾವ್ದೋ ಒಂದು ಸ್ಟಾಕ್ ಅನ್ನ ನಾ ತಗೋಬೇಕು ಅಂತ ನೀವು ಯಾವಾಗ ಅನ್ಕೊಂತೀರಾ ಸೊ ಯಾವ್ದೋ ಒಂದು ಟ್ರೇಡಿಂಗ್ ತಗೋಬೇಕು ಅಂತ ಅನ್ಕೊಂತೀರಾ ಅಥವಾ ಟಾಟಾ ಮೋಟರ್ಸ್ ಯಾವ್ದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ ಸೊ ಇಲ್ಲಿ ಬರ್ತೀರಾ ಸರ್ಚ್ ಮಾಡ್ತೀರಾ ಸ್ಟಾಕ್ ಅನ್ನ ಏನ್ ಮಾಡ್ತೀರಾ ಟಾಟಾ ಮೋಟರ್ಸ್ ಅಂತ ಸರ್ಚ್ ಮಾಡ್ತೀರಾ ನೋಡಿ ಟಾಟಾ ಮೋಟರ್ಸ್ ಅಂತ ಸರ್ಚ್ ಮಾಡ್ತೀರಾ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ ನಿಮ್ಮ ವಾಚ್ ಲಿಸ್ಟ್ ಆ್ಯಡ್ ಮಾಡ್ತೀರಾ ಸೊ ಮೊದಲು ನಮ್ಮ ವಾಚ್ ಲಿಸ್ಟಿಗೆ ನಾವು ಆ್ಯಡ್ ಮಾಡ್ಕೋಬೇಕು ನಂತರ ಬೈ ಮಾಡ್ಬೋದು ಮುಂಚೆನೆ ಹೋಗಿ ಬೈ ಮಾಡಕ್ ಆಗೋದಿಲ್ಲ ಸೊ ವಾಚ್ ಲಿಸ್ಟಿಗೆ ಬಂದ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನ ಬೈ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಬೈ ಅಂತ ಇರತ್ತೆ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಸೊ ಬೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನನಗೆ ಇಂಟ್ರಾಡೇ ಅಂತ ಕಾಣ್ತಾ ಇದೆ ಲಾಂಗ್ ಟರ್ಮ್ ಅಂತ ಕಾಣ್ತಾ ಇದೆ ಸೊ ಇಂಟ್ರಾಡೇ ಟ್ರೇಡ್ ಮಾಡಬೇಕಪ್ಪ ಅಂದ್ರೆ ಇಂಟ್ರಾಡೇ ಚೂಸ್ ಮಾಡಬೇಕು ಲಾಂಗ್ ಟರ್ಮಿಗೆ ಟ್ರೇಡ್ ಮಾಡಬೇಕು ನಾನು ಇವತ್ತು ಬೈ ಮಾಡ್ತೀನಿ ಒಂದ್ ಎರಡು ದಿನ ಬಿಟ್ಟು ಮಾಡ್ತೀನಿ ಒಂದು ನಾಲ್ಕು ದಿನ ಬಿಟ್ಟು ಮಾಡ್ತೀನಿ ಒಂದು ವಾರ ಬಿಟ್ಟು ಮಾಡ್ತೀನಿ ಹದಿನೈದು ದಿನ ಬಿಟ್ಟು ಮಾಡ್ತೀನಿ ಅಂದ್ರೆ ಲಾಂಗ್ ಟರ್ಮ್ ಅಂತ ಚೂಸ್ ಮಾಡ್ಬೇಕು ಈಗ ನಾನು ಇಂಟ್ರಾಡೇಗೆ ಬೈ ಮಾಡೋದ್ರಿಂದ ಇಂಟ್ರಾಡೇ ಅಂತ ತೋರಿಸ್ತಾ ಇದ್ದೀನಿ ನಂತರ ನಾನು ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು ಲೆಟ್ಸ್ ನಾನು ಎಕ್ಸಾಂಪಲ್ಗೋಸ್ಕರ ಒಂದು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ನನಗೆ ಬೇಕಾಗಿರೋ ಪ್ರೈಸ್ಗೆ ಬಂದ್ರೆ ಮಾತ್ರ ಬೈ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸಾವಿರದ ಒಂದೂರ ಹತ್ತು ರೂಪಾಯಿ ಇದೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಒಂದು ಸಾವಿರದ ಒಂದೂರ ಐದು ರೂಪಾಯಿ ಬಂದ್ರೆ ಒಂದ್ ಸಾವಿರದ ಒಂಬೈನೂರ ಒಂಬತ್ತು ಪಾಯಿಂಟ್ ಐದಕ್ಕೆ ಬಂದ್ರೆ ಬೈ ಮಾಡೋ ಅಂತ ಲಿಮಿಟ್ ಆರ್ಡರ್ನ ಬೈ ಆರ್ಡರ್ ಪ್ಲೇಸ್ ಮಾಡ್ತಾ ಇದೀನಿ ನೋಡಿ ಇವಾಗ ಪೆಂಡಿಂಗ್ ಆರ್ಡರ್ ಅಂತ ಇದೆ ಇದು ಆರ್ಡರ್ ಬುಕ್ ಅಲ್ಲಿ ನೋಡಿದ್ರೆ ಕಾಣಿಸುತ್ತೆ ನಿಮ್ಮ ಆರ್ಡರ್ ಬುಕ್ ಅಲ್ಲಿ ಹೋದ್ರೆ ಕಾಣಿಸುತ್ತೆ ಪೆಂಡಿಂಗ್ ಆರ್ಡರ್ ಇದೆ ಬಿಕಾಸ್ ಇನ್ನೂ ಪ್ರೈಸ್ ಬಂದಿಲ್ಲ ಈಗ ಯಾವಾಗ ಪಾಯಿಂಟ್ ಫೈವ್ ಬರುತ್ತೆ ಇಲ್ಲಿ ನೋಡಿ ಲಾಸ್ಟ್ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಝೀರೋ ಪಾಯಿಂಟ್ ಸಿಕ್ಸ್ ಝೀರೋ ಬರ್ತಾ ಇದೆ ಯಾವಾಗ ಲಾಸ್ಟ್ ಟ್ರಾನ್ಸಾಕ್ಷನ್ ಬೈ ಆಯ್ತು ನೋಡಿ ಬೈ ಟಾಟಾ ಮೋಟರ್ಸ್ ಇಸ್ ಕಂಪ್ಲೀಟ್ ಒನ್ ಕ್ವಾಂಟಿಟಿ ಒನ್ ತೌಸಂಡ್ ಒನ್ ನಾಟ್ ನೈನ್ ರುಪೀಸ್ ಪಾಯಿಂಟ್ ಫೈವ್ ಗೆ ಬೈ ಆಗಿದೆ ಬೈ ಆದ್ಮೇಲೆ ಏನಾಗುತ್ತೆ ನಮ್ಮ ಪೊಸಿಷನ್ಸ್ ಇಲ್ಲಿ ನೋಡಿ ಒಂದು ಪೊಸಿಷನ್ಸ್ ಅಂತ ಟ್ಯಾಬ್ ಇರುತ್ತೆ ಅದನ್ನ ಹೋಗಿ ನೋಡಿದ್ರೆ ನಮ್ಮ ಪೊಸಿಷನ್ ಅಲ್ಲಿ ಕೂಡ ಅದೇ ಕಾಣಿಸುತ್ತೆ ಮೊಬೈಲ್ ಅಲ್ಲಿ ಹೋಗಿ ನೀವು ಟ್ರೇಡ್ ಮಾಡಿದ್ರು ಸೇಮ್ ಇದೇ ತರನೇ ಸೊ ನೀವು ಸರ್ಚ್ ಮಾಡ್ತೀರಾ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂತೀರಾ ಬೈ ಅಂತ ಕ್ಲಿಕ್ ಮಾಡ್ತೀರಾ ಲಿಮಿಟ್ ಆರ್ಡರ್ನ ಚೂಸ್ ಮಾಡ್ತೀರಾ ಬೈ ಮಾಡಿ ಓಕೆ ಸೊ ಬೈ ಮಾಡ್ತೀರಾ ನನ್ನ ಪ್ರೈಸ್ ಕೊಟ್ಟೆ ಬೈ ಆಯ್ತು ಇದರಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಯಾವ ಸ್ಟಾಕ್ ಅನ್ನ ಬೈ ಮಾಡಿದೀನಿ ಪ್ರಾಡಕ್ಟ್ ಅಂದ್ರೆ ಮಾರ್ಜಿನ್ ಇಂಟ್ರಾಡೇ ಸೆಕ್ಯೂರಿಟಿ ಟ್ರೇಡ್ ತಗೊಂಡಿದೀನಿ ಅಂತ ಅರ್ಥ ಒಂದು ಅಂದ್ರೆ ಒಂದು ಕ್ವಾಂಟಿಟಿ ತಗೊಂಡಿದ್ದೀನಿ ಅಂತ ಅರ್ಥ ಒನ್ ತೌಸಂಡ್ ಒನ್ ನೈನ್ ಬೈ ಮಾಡಿದ್ದೀನಿ ನಾನ್ ಪಾಯಿಂಟ್ ಫೈವ್ ಬೈ ಮಾಡಿದ್ದೀನಿ ಅಂತ ಅರ್ಥ ಎಲ್ ಟಿ ಪಿ ಅಂದ್ರೆ ಲಾಸ್ಟ್ ಟ್ರಾನ್ಸಾಕ್ಷನ್ ಪ್ರೊಸೆಸ್ಟ್ ಲಾಸ್ಟ್ ಯಾವ ಪ್ರೈಸ್ಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಒಂದ್ ಸಾವಿರದ ಒಂಬೈನೂರ ಪಾಯಿಂಟ್ ಏಳಕ್ಕೆ ಆಗ್ತಾ ಇದೆ ಸೊ ಇಪ್ಪತ್ತೈದು ಪೈಸಾ ಐದು ಪೈಸಾ ಲಾಭ ಆಗ್ತಾ ಇದೆ ರೈಟಾ ಸೊ ಅಂಡ್ ಕೆಳಗಡೆ ಅದೇ ತೋರಿಸ್ತಾ ಇರುತ್ತೆ ನೀವು ಡೇ ಇಡೀ ದಿನ ಏನ್ ಟ್ರೇಡ್ ಮಾಡಿದಿರೋ ಅದ್ ಹಿಸ್ಟ್ರಿನಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ ಇವಾಗ ನಾನು ಇಂಟ್ರಾಡೇನಲ್ಲಿ ಬೈ ಮಾಡೋ ತೋರಿಸಿದೆ ಸೊ ಇದೇ ರೀತಿ ಇಂಟ್ರಾಡೇನಲ್ಲಿ ಲಿಮಿಟ್ ಆರ್ಡರ್ ಬೈ ಮಾಡೋದು ತೋರಿಸ್ದೆ ಇವಾಗ ಮಾರ್ಕೆಟ್ ಆರ್ಡರ್ ನಾನು ಹೇಗೆ ಪ್ಲೇಸ್ ಮಾಡೋದು ಅಂತ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮತ್ತೆ ನಾನು ಸರ್ಚ್ ಮಾಡ್ತೀನಿ ಇವಾಗ ಟಾಟಾ ಸ್ಟೀಲ್ ಅಂತ ಸರ್ಚ್ ಮಾಡ್ತಾ ಇದೀನಿ ಟಾಟಾ ಸ್ಟೀಲ್ ನ ಪ್ಲಸ್ ಐಕಾನ್ ಆ್ಯಡ್ ಮಾಡ್ಕೊತಾ ಇದೀನಿ ವಾಚ್ ಲಿಸ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನ ಬೈ ಮಾಡ್ಬೇಕಪ್ಪ ನಾನು ಪ್ಲಸ್ ಐಕಾನ್ ಬಿ ಅಂತ ಬೈ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ಏನೂ ಪ್ರೈಸ್ ನೋಡೋದಿಲ್ಲ ಸರ್ ನನಗೆ ಯಾವುದೇ ರೀತಿಯ ನ ನೋಡಿ ಲಿಮಿಟ್ ಆರ್ಡರ್ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಇನ್ವೆಸ್ಟ್ ಮಾಡ್ತಾ ಇದೀನಿ ಎನಿಥಿಂಗ್ ಇಸ್ ಓಕೆ ಹತ್ತು ಕ್ವಾಂಟಿಟಿ ಚೂಸ್ ಮಾಡ್ತಾ ಇದ್ದೀನಿ ಲಾಂಗ್ ಟರ್ಮ್ಗೆ ತಗೋಬೇಕು ಅಂತ ಇದೀನಿ ಲಾಂಗ್ ಟರ್ಮ್ಗೆ ತಗೋಬೇಕು ಅಂತ ಇದೀನಿ ಯಾವುದೇ ರೀತಿಯ ನಾನು ಲಿಮಿಟ್ ಆರ್ಡರ್ ಕೊಟ್ಟು ನಮ್ಗೆ ಬೇಕಾಗಿರೋ ವ್ಯಾಲ್ಯೂ ಬೇಡ ಮಾರ್ಕೆಟ್ ಆರ್ಡರ್ ಅಂತ ಕೊಡ್ತೀನಿ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ನಡೀತಿದನೋ ಆಟೋಮೆಟಿಕಲಿ ಬೈ ಆಗಿಬಿಡ್ಲಿ ನಾನು ಯಾವುದೇ ರೀತಿಯ ಬಾರ್ಗೇನಿಂಗ್ ಪ್ರೈಸ್ ಮಾಡೋದಿಲ್ಲ ಅಂತ ಹೇಳಿದಾಗ ಮಾರ್ಕೆಟ್ ಅಂತ ಚೂಸ್ ಮಾಡಿ ಬೈ ಅಂತ ಕೊಡ್ರೆ ಆಟೋಮೆಟಿಕಲಿ ಇಮಿಡಿಯೇಟ್ ಆಗಿ ನೋಡಿ ನೂರ ಐವತ್ನಾಲ್ಕು ರೂಪಾಯಿ ಎಂಬತ್ತೇಳು ಪೈಸೆಗೆ ಬೈ ಆಗಿದೆ ಹತ್ತು ಕ್ವಾಂಟಿಟಿ ಆರ್ಡರ್ ಬುಕ್ ಅಲ್ಲಿ ಹೋಗಿ ನೋಡ್ಬೋದು ನೀವು ನೂರ ಐವತ್ನಾಲ್ಕು ಕ್ವಾಂಟಿಟಿ ಪಾಯಿಂಟ್ ಎಂಬತ್ತೇಳು ಪೈಸೆಗೆ ಹತ್ತು ಕ್ವಾಂಟಿಟಿ ಬೈ ಆಗಿದೆ ಇದು ಒಂದ್ ಸಾವಿರದ ಒಂಬೈನೂರ ಒಂದೂರ ಒಂಬತ್ತು ಪಾಯಿಂಟ್ ಐದಕ್ಕೆ ಬೈ ಆಗಿದೆ ಸೊ ಇದನ್ನ ಇಲ್ಲಿವರೆಗೂ ನಾನು ನಿಮ್ಗೆ ಹೇಳ್ಕೊಟ್ರಂದು ಯಾವ ರೀತಿ ಆರ್ಡರ್ನ ಪ್ಲೇಸ್ ಮಾಡಬೇಕು ಯಾವ ರೀತಿ ಬೈ ಮಾಡಬೇಕು ಯಾವ ರೀತಿ ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಬೇಕು ಯಾವ ರೀತಿ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂತ ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲರ್ನಿಂಗ್ ನ ಕಳಿಯೋಣ ಅಲ್ಲಿ ತನಕ ಸಿ ಯು